ನಮ್ಮ ಮುಖ್ಯ ಪ್ರೈಮ್ ಮಿನಿಸ್ಟರು ಆ ತಾರತಮ್ಯ ಈ ತಾರತಮ್ಯ ಧ್ಯಾನ ಬೇಡ ಮೋಕ್ಷಕ್ಕೆ. ಮೋಕ್ಷಕ್ಕೆ ತಾರತಮ್ಯ ಬೇಕಾಗಿರುವಂಥದ್ದು ಬಿಂಬವನ್ನು ಕಂಡಿರುವ ತತ್ವಾಭಿಮಾನಿ ದೇವತೆಗಳೇ ಮತ್ತು ಅಂತಹ ಗುರುಗಳಲ್ಲಿ ತಾರತಮ್ಯ ಜ್ಞಾನ. ಆ ತಾರತಮ್ಯ ಆದ್ರಿಂದಲೇ ಗಣಪತಿಯಿಂದ ತಾರತಮ್ಯ ಶುರು ಮಾಡೋದು ನಾವು. ಹೆಂಗಸರ ಹತ್ರ ಕೇಳಿ ಅವರು ಶುರು ಮಾಡೋದೇ ಗಣಪತಿಯ ಬದ್ಧದಿಂದ, ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ ಅಂತ. ಯಾಕಂದರೆ ಅದು 18ನೇ ಕಕ್ಷೆ, 18 ಮೆಟ್ಲನ್ನು ಏರಬೇಕು. ಆ ಗುರುಗಳಿಂದ ಎಲ್ಲ ಕಡೆಯಿಂದ ಶಬ್ದಜ್ಞಾನವನ್ನು ತಂದುಕೊಡ್ತಕ್ಕಂತಹ, ಶ್ರವಣವನ್ನು ಶ್ರವಣದ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಆಕಾಶ ತತ್ವಾಭಿಮಾನಿಯಿಂದ ಚಿಂತನೆ ಪ್ರಾರಂಭ. ಇನ್ನೂ ಸ್ವಲ್ಪ ಎತ್ತರದ ಜ್ಞಾನಿಗಳಿಗೆ ಅಗ್ನಿಯಿಂದಲೇ ಶುರು. ಅಗ್ನಿರ್ವೇ ದೇವಾನಾಂ ಅವಮಹ ಅಂತ ಅಗ್ನಿ 15ನೇ ಕಕ್ಷೆಯಿಂದ ಪ್ರಾರಂಭಿಸಿ ಉಪಾಸನೆ ಪ್ರಾರಂಭ. ಈ ಪ್ರತಿಬಿಂಬ ಗಣಪತಿಗೆ ಯಾರು ಬಿಂಬ, ಅವನಿಗೆ ಯಾರು ಬಿಂಬ ಅಂತ ಗೊತ್ತಾಗಬೇಕಾದರೆ ಈ ಗಣಪತಿಯೇ ಮೊದಲಾದಂತಹ ದೇವತೆಗಳ ಅನುಸಂಧಾನ, ಅವರ ಬಗ್ಗೆ ಚಿಂತನೆ, ಅವರ ಬಗ್ಗೆ ನಿಧಿಧ್ಯಾಸನೆ, ಧ್ಯಾನ ಇದೆಲ್ಲವೂ ಅಪೇಕ್ಷಿತವಾಗುತ್ತೆ. ಆ ಗುರುಗಳ ಅನುಗ್ರಹವನ್ನು ಪಡ್ಕೊಂಡು ಅವರು ಹೇಳ್ತಾರೆ, ಇದೇ ಅಲ್ಲಪ್ಪ ಬಿಂಬ, ನಾನು ಪ್ರತಿಬಿಂಬ, ನೋಡಲ್ಲಿ ಬಿಂಬ ಅಂತ ತೋರಿಸ್ತಾರೆ. ಆ ಬಿಂಬವನ್ನು ಮತ್ತೆ ಉಪಾಸನೆ ಮಾಡಿ ಹೋದರೆ ಇದು ಪ್ರತಿಬಿಂಬ, ಅಲ್ಲಿ ನೋಡು. ಇಲ್ಲಿ ಒಂದು ಇನ್ನೊಂದು ಅಂಶ ಗಮನಿಸಬೇಕು. ವಾದಿರಾಜ ತೀರ್ಥರು ಗುಣಸೌರಭದಲ್ಲಿ ಹೇಳುವ ವಿಷಯ ಏನಂದರೆ, ನಾವು ಗಣಪತಿಯ ಉಪಾಸನೆ ಮಾಡುವುದು ಅಂದರೆ ಗಣಪತಿಯನ್ನೇ ಉಪಾಸನೆ ಮಾಡುವುದಲ್ಲ, ಗಣಪತಿಯ ಬಿಂಬವನ್ನು ಉಪಾಸನೆ ಮಾಡುವುದು. ಗಣಪತಿಯ ಬಿಂಬ ಅದು ಪ್ರತಿಬಿಂಬ ಅಂತ. ಗಣಪತಿಯ ಬಿಂಬ ವಿಶ್ವಂಭರ, ವಿಶ್ವಂಭರನನ್ನು ಉಪಾಸನೆ ಮಾಡಿ. ವಿಶ್ವಂಭರನ ಉಪಾಸನೆ ಮಾಡಿದ ಮೇಲೆ ವಿಶ್ವಂಭರ ಹೇಳ್ತಾನೆ, ಇದು ಪ್ರತಿಬಿಂಬ ನೋಡಲ್ಲಿ ಅಂತ, ಅದರ ಮೇಲಿನ ಬಿಂಬಕ್ಕೆ ಕಳಿಸಿಕೊಳ್ತಾನೆ. ಈಗ ಭಗವಂತನೇ ಬಿಂಬನೂ ಆಗ್ತಾನೆ, ಪ್ರತಿಬಿಂಬನೂ ಆಗ್ತಾನೆ. ಯಾರು ಭಗವಂತನ ಕೊನೆ ಕೊನೆಯ ಪ್ರತಿಬಿಂಬವೋ ಅದರಲ್ಲಿ ಭಗವಂತನ ಕೊನೆ ಕೊನೆಯ ಪ್ರತಿಬಿಂಬ ಇರ್ತದೆ. ಆ ಪ್ರತಿಬಿಂಬದಿಂದ ಮೇಲೆ ಮೇಲಿನ ಭಗವಂತನ ಬಿಂಬಗಳನ್ನು ಅನುಸಂಧಾನ ಮಾಡಿಕೊಂಡು ಕೊನೆಗೆ ಪ್ರಾಣನ ಮೂಲಕವಾಗಿ ಶ್ರೀತತ್ವದ ಮೂಲಕ ಭಗವಂತನನ್ನು ಪಡಿಬೇಕು. ಇದು ಬಿಂಬ ಪ್ರತಿಬಿಂಬದಲ್ಲಿರತಕ್ಕಂಥ ಒಂದು ವಿಶಿಷ್ಟವಾದ ಸರಪಳಿ. ಇನ್ನು ಒಂದು ಚಿಂತನೆಯನ್ನು ಹೇಳಿ ನಾನು ನಿಲ್ಲಿಸ್ತೇನೆ. ಏನು ಗೊತ್ತ, ಹಾಂ ನಿಮ್ಮ ಪ್ರಶ್ನೆಯನ್ನು ನಾನು ಹೀಗೆ ಅರ್ಥ ಮಾಡಿಕೊಂಡೆ. ಈಗ ನಾವು ಪ್ರತಿಬಿಂಬದ ಮೂಲಕ ದೇವರಲ್ಲಿ ಹೋಗಬೇಕು. ಈಗ ನಾನು ನಿರೂಪಿಸಿದ ಕ್ರಮದಲ್ಲಿ ಗಣಪತಿಯಿಂದ ಮೇಲೆ ಮೇಲಿನ ದೇವತೆಗಳಲ್ಲಿ ಬಿಂಬವನ್ನು ಚಿಂತನೆ ಮಾಡಿಕೊಂಡು ಅವರ ಅನುಗ್ರಹವನ್ನು ಪಡೆದು ಮೇಲಿನ ಬಿಂಬವನ್ನು ತಿಳ್ಕೊಂಡು ಹೀಗೆ ಭಗವಂತನನ್ನು ನಾವು ಪಡೆಯುವುದಕ್ಕೆ ಸಾಗಬೇಕು. ಅದರಲ್ಲಿ ಕೊನೆ ಕೊನೆಯ ರೂಪಗಳು ಅಸ್ಪಷ್ಟ. ಅಸ್ಪಷ್ಟ ಅಂದ್ರೇನು? ಗುಣದಲ್ಲಿ ನ್ಯೂನ ಅಂತ ಅರ್ಥ. ಅದರಲ್ಲಿ ಏನು ಅಸ್ಪಷ್ಟತೆ ಅನ್ನೋದಲ್ಲ ನಿಮ್ಮ ಪ್ರಶ್ನೆ. ಕೊನೆ ಕೊನೆಯದ್ದು ಅಸ್ಪಷ್ಟತೆ. ಅದರಲ್ಲಿ ಈಗ ಗಣಪತಿಯ ಏನು ಬಿಂಬರೂಪ ಇದೆ ಅದು ಅಸ್ಪಷ್ಟ ಅಲ್ಲ. ಗಣಪತಿಯ ಬಿಂಬ ಅನ್ನೋದು ಸ್ಪಷ್ಟವೇ, ಯಾಕಂದರೆ ಆ ಬಿಂಬಕ್ಕೂ ಮೂಲ ಬಿಂಬಕ್ಕೂ ಭೇದ ಇಲ್ಲ. ಅದೇ ಗಣಪತಿ ಅನ್ನುವ ಜೀವ ಏನಿದೆ, ಆ ಗಣಪತಿಯ ಜೀವದ ಸ್ವರೂಪ ಏನು? ಒಂದು ಆನೆಯ ಮುಖದ್ದು ಅಂತ ಇಟ್ಟುಕೊಳ್ಳಿ. ಗಣಪತಿಯ ಜೀವ ಅದು ಆನೆಯ ಮುಖದ ಒಂದು ಚೇತನ ವಿಶೇಷ ಅಂತ ಇಟ್ಟುಕೊಳ್ಳಿ. ನಿಜ ಹಾಗೆ ಅಂತ ಗೊತ್ತಿಲ್ಲ ನನಗೆ, ಯಾಕಂದರೆ ವಿನಾಯಕೋಪಿ ವಿಶ್ವಸ್ಯ ಧ್ಯಾನಾತ್ ಐತ್ ಗಜವಕ್ತ್ರತ ಅಂತ ಆಚಾರ ಭಾಷ್ಯದಲ್ಲಿ ಹೇಳ್ತಾರೆ. ವಿಶ್ವ ಭಗವಂತನ ವಿಶ್ವಂಭರ ರೂಪ ಆನೆಯ ಮುಖದ ರೂಪ, ಗಣಪತಿಯ ಬಿಂಬರೂಪ ಆನೆಯ ಮುಖದ್ದೋ ಅನ್ನೋ ಸಂಶಯ. ಯಾಕೆ ಸಂಶಯ ಅಂತೇಳಿದರೆ, ಈಗ ಗರುಡ ಶೇಷ ಇದ್ದಾರೆ, ಗರುಡ ಶೇಷ ರುದ್ರ, ರುದ್ರನೇ ಮುಂದಕ್ಕೆ ಶೇಷನಾಗುವವ. ಈಗ ನಮಗೆ ರುದ್ರನ ಬಿಂಬ ಯಾವುದು ಅಂತೇಳಿದರೆ, ಧ್ಯೇಯ ಪಂಚಮುಖೋ ರುದ್ರ ಅಂತೇಳಿದ ಐದು ಮುಖದ ರುದ್ರ ಅಂತ ಇಟ್ಟುಕೊಳ್ಳೋದು ಕ್ಲೇಶ ಇದೆ. ಯಾಕೆ? ಆ ರುದ್ರನೇ ಮುಂದೆ ಶೇಷ ಆಗ್ತಾನೆ. ಶೇಷ ಆದಾಗ ಸರ್ಪದ ಆಕಾರದಲ್ಲಿ ಚಿಂತನೆ ಮಾಡಬೇಕಾ? ಆ ರುದ್ರನ ಬಿಂಬ ಯಾವುದು ಪ್ರಶ್ನೆ ಬರುತ್ತೆ. ಅಂದರೆ ರುದ್ರನ ಬಿಂಬ ಸಂಕರ್ಷಣ ರೂಪ ಭಗವಂತ. ಆದ್ದರಿಂದ ಆ ಸಂಕರ್ಷಣನಿಗೆ ಸರಿಯಾದ ಅದೇ ರೀತಿಯ ಒಂದು ರೂಪ, ಅದು ಸ್ವರೂಪ ದೇಹ ಆಗಿರುತ್ತೆ. ರುದ್ರನ ಸ್ವರೂಪ ದೇಹ, ಶೇಷನ ಸ್ವರೂಪ ದೇಹ ಒಂದೇ. ಆ ಸ್ವರೂಪ ಇದು ಮುಂದೆ ಅಧಿಕಾರವನ್ನು ಪಡೆಯುವುದು, ಶೇಷ ಪದವಿಯನ್ನು ಪಡೆಯುವುದು. ಈ ಕಾರಣಗಳಿಂದ ನಾವು ದೇವತೆಗಳನ್ನು ಇವತ್ತು ಯಾವುದು ಚಿತ್ರ ಬರೆದು ಅದನ್ನು ನೋಡ್ತೇವೆ, ಧ್ಯಾನ ಶ್ಲೋಕದಲ್ಲಿ ಆಯಾಯ ದೇವತೆಗಳನ್ನು ಚಿಂತನೆ ಮಾಡ್ತೇವೆ, ಅದು ಅಹಂಕಾರ ತತ್ವದಿಂದ ನಿರ್ಮಿತವಾದ ದೇಹದ ಚಿಂತನೆ. ಅಹಂಕಾರ ತತ್ವದಲ್ಲಿ ವೈಕಾರಿಕ, ತೇಜಸ, ತಾಮಸ ಅಂತ ಮೂರು ಪ್ರಭೇದ ಇದೆ. ಅದರಲ್ಲಿ ವೈಕಾರಿಕದಿಂದ ದೈವ ದೇಹಗಳ ನಿರ್ಮಾಣವಾಗುತ್ತೆ. ಆ ರೀತಿ ನಿರ್ಮಿಸಿದ ದೇಹದ ಸ್ವರೂಪದ ಚಿಂತನೆಯ ಹೊರತು ಅದು ದೇವಸ್ವರೂಪದ ಚಿಂತನೆ ಅಲ್ಲ. ಯಾಕಂದರೆ ಅವರು ತನ್ನ ಸ್ವರೂಪವನ್ನು ಇನ್ನೂ ತೋರಿಸಲಿಲ್ಲ ನಮಗೆ. ಅವರು ಉಪಾಸನೆ ಮಾಡಿ ನಾವು ಅದನ್ನು ಪಡಿಬೇಕಷ್ಟೇ, ಅವರಿಂದ ಪಡ್ಕೊಳ್ಬೇಕು. ಅವರಿಗೆ ಅವರವರ ಸ್ವರೂಪದ ಜ್ಞಾನ ಇದೆ ಹೊರತು ನಮಗೆ ದೇವತೆಗಳ ಸ್ವರೂಪ ದೇಹದ ಪರಿಜ್ಞಾನ ಇಲ್ಲ. ಅವರ ಗುಣಗಣಗಳು ಏನು ಅಂತ ತಿಳಿದಂತಹ ಆಚಾರ್ಯರು ಹೇಳಿದ್ದಾರೆ, ಅದನ್ನು ತಿಳ್ಕೊಂಡು ಸ್ಪಷ್ಟತೆ ಅಸ್ಪಷ್ಟತೆಯನ್ನು ಅವನು ಸಂಧಾನ ಮಾಡೋದು. ಅಸ್ಪಷ್ಟತೆ ಅಂದರೆ ಆ ದೇವತೆಗಿಂತ ಈ ದೇವತೆ 100 ಪಟ್ಟು ಕೆಳಗೆ,
ಗುಣಗಳಲ್ಲಿ ನೂರು ಪಟ್ಟು ಕೆಳಗೆ, ಈ ದೇವತೆಗಿಂತ ಆ ದೇವತೆ ನೂರು ಪಟ್ಟು ಹೆಚ್ಚು, ಆ ದೇವತೆಗಿಂತ ಆ ದೇವತೆ ಹತ್ತು ಪಟ್ಟು ಹೆಚ್ಚು, ಆ ದೇವತೆಗಿಂತ ಆ ದೇವತೆ ಹತ್ತೂವರೆ ಪಟ್ಟು ಹೆಚ್ಚು, ಇದನ್ನೆಲ್ಲ ಆಚಾರ್ಯರು ಸ್ಪಷ್ಟ ಯಾವುದು ಯಾವುದಕ್ಕಿಂತ ಹೆಚ್ಚು ಕಡಿಮೆ ಅಂತ ನಿರೂಪಿಸಿದ್ದಾರೆ. ಈ ನಿರೂಪಣೆಯ ಕ್ರಮ ಪ್ರಕಾರ ಸ್ಪಷ್ಟತೆ ಅಸ್ಪಷ್ಟತೆ. ಹೌದು, ಜೀವತೆ ಅದು ಯೋಗ್ಯತೆ ಅಂದರೆ ಏನು? ಸ್ವರೂಪವೇ. ಈಗ ಯೋಗ್ಯತೆ ಅನ್ನೋದು ಜೀವನಲ್ಲಿರುವ ಒಂದು ಧರ್ಮ ಅಲ್ಲ, ಅದು ಜೀವನೇ, ವಿಶೇಷದಿಂದ ಅದನ್ನು ಧರ್ಮ ಅಂತ ಕರೆಯೋದು. ಜೀವನ ಸ್ವರೂಪ. ಈಗ ನೋಡಿ, ನಿಮಗೆ ಸ್ಪಷ್ಟತೆ ಅಸ್ಪಷ್ಟತೆ ಒಂದು ಅರ್ಥ ಮಾಡಿಕೊಳ್ಬೇಕಾದ್ರೆ, ಒಂದು ಕನ್ನಡಿ ಇದೆ, ಅದು ಒಂದು ಸಾವಿರ ರೂಪಾಯಿ ಕೊಟ್ಟು ತಂದ ಕನ್ನಡಿ. ಆಗ ಇನ್ನೊಬ್ಬ ಹೇಳ್ತಾನೆ, ನಮ್ಮ ಕಂಪನಿಯಲ್ಲಿ 200 ರೂಪಾಯಿಗೆ ಸಿಕ್ತಿತ್ತಲ್ವ ಅಂತ, ಅವನೊಂದು ಕನ್ನಡಿ ತಂದು ತೋರಿಸ್ತಾನೆ. ಸರಿ, 200 ರೂಪಾಯಿಗೆ ತಗೊಂಡ್ರಿ. ಈ 1,000 ರೂಪಾಯಿಯ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಳ್ಳಿ, 200 ರೂಪಾಯಿಯ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿಕೊಳ್ಳಿ, 200 ರೂಪಾಯಿಯ ಕನ್ನಡಿಯಲ್ಲಿ ಮುಖ ಯಾಕೋ ಸ್ವಲ್ಪ ಆ ಕಡೆ ಈ ಕಡೆ ಆದ ಹಾಗೆ ಅನಿಸುತ್ತೆ. 1,000 ರೂಪಾಯಿಯ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನೊಂದು ತಾಮ್ರದ ಒಳ್ಳೆ ಹೊಸ ಪಾತ್ರೆ ತಗೊಂಡು ಅದರಲ್ಲಿ ಮುಖ ನೋಡಿ, ಅದರಲ್ಲೂ ನಿಮ್ಮ ಪ್ರತಿಬಿಂಬ ಕಾಣಿಸುತ್ತೆ. ಆದರೆ ಕಾಣಿಸುವುದು ನೀವೇ ಕಾಣಿಸುವುದಾದರೂ ಕೂಡ ಒಂದರಲ್ಲಿ ಸ್ಪಷ್ಟವಾಗಿ, ಒಂದರಲ್ಲಿ ಅಸ್ಪಷ್ಟವಾಗಿ, ಇನ್ನೊಂದರಲ್ಲಿ ಮಸುಕಾಗಿ ಕಾಣಿಸ್ತೀರಲ್ವಾ. ಈ ಸ್ವರೂಪದಲ್ಲಿ ಭಗವಂತ ಆಯಾಯ ಸ್ವರೂಪ ಎಷ್ಟು ಸ್ಪಷ್ಟ ಇದೆ, ಸ್ಪಷ್ಟ ಅಂದರೆ ಏನು, ಅದರಲ್ಲಿರತಕ್ಕಂಥ ಗುಣವಿಶೇಷ, ಆ ಗುಣವಿಶೇಷಕ್ಕೆ ಅನುಗುಣವಾಗಿ ಅಲ್ಲಲ್ಲಿ ತನ್ನ ರೂಪವನ್ನು ನಿಧಾನ ಮಾಡಿರ್ತಾನೆ, ಇಷ್ಟೇ. ಆದ್ದರಿಂದ ಈ ದೇವತೆಗಳಲ್ಲಿ ಒಬ್ಬೊಬ್ಬ ದೇವತೆಯ ಅನುಗ್ರಹವನ್ನು ಪಡೆದುಕೊಂಡು ಮೇಲೆ ಭಗವಂತನ ಬಿಂಬವನ್ನು ನಾವು ಕಾಣಬೇಕು. ಕೊನೆಯ ಅಂಶ ಹೇಳಿ ಮುಗಿಸ್ತೇನೆ. ಇಲ್ಲಿ ಈ ರೀತಿಯ 3 ಸ್ವರೂಪದ ನಾವು ಬಿಂಬ ಪ್ರತಿಬಿಂಬ ಭಾವವನ್ನು ನೋಡಿದ್ದೇವೆ. ವಿಶ್ವತೈಜಸ ಪ್ರಾಜ್ಞ ತುರಿಯ ಅನ್ನುವ ಬಿಂಬ, ಅದಕ್ಕೆ ಅನುಗುಣವಾದಂತಹ 4 ವಿಧವಾದ ಚೇತನಗಳು ಪ್ರತಿಬಿಂಬ. ಇನ್ನೊಂದು ಭಗವಂತ ಬಿಂಬ, ಎಲ್ಲರೂ ಕೂಡ ಭಗವಂತನ ಪ್ರತಿಬಿಂಬರು. ಇನ್ನೊಂದು ಭಗವಂತನಿಗೆ ಪ್ರತಿಬಿಂಬ, ಅಲ್ಲಿಂದ ಮತ್ತೊಂದು ಪ್ರತಿಬಿಂಬ, ಈ ಕ್ರಮದಲ್ಲಿ ಕೊನೆಯ ಪ್ರತಿಬಿಂಬರು ನಾವು ಅನ್ನುವುದನ್ನು ಎಲ್ಲ ಶಾಸ್ತ್ರಗಳು ಈ 3 ರೀತಿಯ ಬಿಂಬ ಪ್ರತಿಬಿಂಬ ಭಾವವನ್ನು ಕೂಡ ನಿರೂಪಿಸಿದ್ದಾವೆ. ಇದರಲ್ಲಿ 2ನೆಯದ್ದು ಮತ್ತು 3ನೆಯದ್ದು ಏನು ನಿರೂಪಿಸಿದ್ದೇನೆ, ಇದು ಮುಖ್ಯವಾಗಿ ಮನುಷ್ಯನ ಸಾಧನೆಗೆ ಬೇಕಾಗಿರುವಂಥದ್ದು. ಕೊನೆಯ ಬಿಂಬ ಪ್ರತಿಬಿಂಬ ಭಾವದ ಮೂಲಕವಾಗಿ ಮನುಷ್ಯ ತಾರತಮ್ಯ ಜ್ಞಾನ ಪುರಸ್ಸರವಾಗಿ ದೇವತೋಪಾಸನೆಯನ್ನು ಮಾಡಿ ತನ್ನ ಬಿಂಬಸ್ವರೂಪಿಯಾದ ಭಗವಂತನನ್ನು ತಿಳ್ಕೊಳ್ಬೇಕು. ಆದ್ದರಿಂದ ಈ ಕೊನೆಯದ್ದು ಬಹಳ ಮುಖ್ಯವಾದ್ದು. ತಾರತಮ್ಯ ಜ್ಞಾನ ಪುರಸ್ಸರವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅನ್ನುವುದಕ್ಕೋಸ್ಕರ ಈ ಕೊನೆಯ ಬಿಂಬ ಪ್ರತಿಬಿಂಬ ಭಾವದ ಚಿಂತನೆ ಇದೆ. ಭಗವಂತ ಸರ್ವೋತ್ತಮ ಇದ್ದಾನೆ. ಸರ್ವೋತ್ತಮನಾದ ಭಗವಂತ ನಮ್ಮ ಜೀವಸ್ವರೂಪದ ಹಾಗೇ ರೂಪವನ್ನು ತೆಗೆದುಕೊಂಡು ನಮ್ಮ ಸ್ಥಿತಿಗೆ ಕಾರಣನಾಗಿದ್ದಾನೆ ಅನ್ನುವ ಚಿಂತನೆಗೋಸ್ಕರ ಭಗವಂತನ ನಾನು ನಿರೂಪಿಸಿದ ಎರಡನೆಯ ಬಿಂಬ ಪ್ರತಿಬಿಂಬ ಭಾವ ಇದೆ. ಇದರಲ್ಲಿ ಆ ಬಿಂಬವನ್ನು ಪ್ರಾಜ್ಞ ಅನ್ನುವ ಶಬ್ದದಿಂದ ಎಲ್ಲ ಶಾಸ್ತ್ರಕಾರರು ವ್ಯವಹಾರ ಮಾಡಿದ್ದಾರೆ ಎಲ್ಲ ಕಡೆ. ಅವನನ್ನು ಇನ್ನೊಂದು ಶಬ್ದ, ನಮ್ಮ ದಾಸವರಿಯರು ವಿಶೇಷವಾಗಿ ಅಗ್ರೇಶ ಅನ್ನುವ ಶಬ್ದದಿಂದ ಕರೀತಾರೆ. ಯಾಕಂದರೆ ಈ ಬಿಂಬ ಇರುವುದು ಹೃದಯದಲ್ಲಿ ಅನ್ನುವುದೊಂದು ಆಚಾರ್ಯರು ಹೇಳಿದ ವಿಷಯ. ಬಿಂಬ ಇರುವುದು ಹೃದಯದಲ್ಲಿ. ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ, ಕೃಷ್ಣ ಹೇಳ್ತಾನೆ. ಈ ಶರೀರದಲ್ಲಿ, ಹೃದಯದಲ್ಲಿ ಜೀವ ಇರ್ತಾನೆ. ಸ್ವಪ್ನಾವಸ್ಥೆಯಲ್ಲೂ ಕೂಡ ಜೀವ ಇರುವುದು ಹೃದಯದಲ್ಲೇ, ಸುಷುಪ್ತ್ಯವಸ್ಥೆಯಲ್ಲೂ ಜೀವ ಇರುವುದು ಹೃದಯದಲ್ಲೇ, ಜಾಗ್ರತವಸ್ಥೆಯಲ್ಲೂ ಕೂಡ ಜೀವ ಇರುವುದು ಹೃದಯದಲ್ಲೇ. ಆದರೆ ಅವನ ಪ್ರಕಾಶಾತಿಶಯ ಕಣ್ಣಿನ ತುದಿಗೆ ಬಂತು ಅಂತಾದರೆ ಜಾಗ್ರತವಸ್ಥೆ, ಪ್ರಕಾಶಾತಿಶಯ ಕಂಠಕ್ಕೆ ಬಂತು ಅಂತಾದರೆ ಅದು ಸ್ವಪ್ನಾವಸ್ಥೆ. ಅವನ ಸಮಗ್ರ ಪ್ರಕಾಶದ ಸ್ಥಿತಿ ಹೃದಯದಲ್ಲಿ ಸೇರಿಬಿಟ್ಟಿದ್ದರೆ ಅದನ್ನು ನಾವು ಸುಷುಪ್ತ್ಯವಸ್ಥೆ ಅಂತ ಕರೆಯುವುದು. ಜೀವ ಹೃದಯ ಬಿಟ್ಟು ಬೇರೆ ಬೇರೆ ಕಡೆಗೆ ಸಾಗುವುದಿಲ್ಲ, ಇದು ನಿರಂಶಚೇತನರಲ್ಲಿ. ಸಾಂಶಚೇತನರಲ್ಲಿ ಬೇರೆ ಬೇರೆ ಕಡೆಗೂ ಸಾಕ್ತಾನೆ, ಶರೀರದಿಂದ ಹೊರಗೂ ಹೋಗ್ತಾನೆ ಸ್ವಪ್ನಾವಸ್ಥೆಯಲ್ಲಿ. ಈ ಹೃದಯದಲ್ಲಿರ್ತಕ್ಕಂತಹ ಜೀವ ಅಲ್ಲಿ, ಆ ಜೀವನಿಗೆ ಮತ್ತೆ ಒಳಗೆ ಹೃದಯ ಕಮಲ ಇದೆ. ಆ ಹೃದಯ ಕಮಲ ತೆರೆಕೊಂಡಾಗ ಅದರ ಒಳಗೆ ಅದರ ಕರ್ಣಿಕೆ ಕಾಣಿಸುತ್ತೆ. ಅದರ ಮೇಲಿರುವ ಕೇಸರಗಳಲ್ಲಿ ಭಗವಂತನ ಒಂದು ವಿಶಿಷ್ಟ ರೂಪ ಇದೆ, ನಿಂತಹ ರೂಪ. ಆ ನಿಂತ ರೂಪಕ್ಕೆ ಅಗ್ರೇಶ ಅಂತ ಹೆಸರು. ಅಗ್ರೇಶ, ಪರಾದೇಶ, ಮೂಲೇಶ ಅಂತ 3 ರೂಪದಿಂದ ಒಂದೇ ರೂಪ ನಿಂತಿದೆ. ಆ ಅಗ್ರೇಶ ರೂಪವನ್ನೇ ಬಿಂಬ ಅನ್ನುವ ಶಬ್ದದಿಂದ ಕರೀತಾರೆ. ಆ ಅಗ್ರೇಶ ರೂಪ, ಇವನ ಸ್ವರೂಪ ಹೇಗಿರುತ್ತೋ ಹಾಗಿರುತ್ತೆ. ಅದು ನಮಗೆ ಗೊತ್ತಿಲ್ಲ, ಯಾವುದು ಸ್ವರೂಪ ಹೇಗಿದೆ ಏನಿದೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೇ ಇರುವಾಗ ನಾರಾಯಣ ಅಷ್ಟಾಕ್ಷರದಿಂದ ಪ್ರತಿಪಾದ್ಯವಾದ ರೂಪ ಯಾವುದೋ ಅದನ್ನು ಅಗ್ರೇಶ ಅಂತ ಉಪಾಸನೆ ಮಾಡಬೇಕು. ಈಗ ನಮಗೆ ಬಿಂಬಸ್ವರೂಪ ಗೊತ್ತಿಲ್ಲ, ಆದ್ದರಿಂದ ಇಷ್ಟು ಉಪನ್ಯಾಸ ವೇಸ್ಟ್ ಅಂತ ಕೆಲವರು ಹಿಂದಿನಿಂದ ಕೈ ಎತ್ತುವ ಸಾಧ್ಯತೆ ಇದೆ. ಯಾಕಂದರೆ ಬಿಂಬಸ್ವರೂಪ ಗೊತ್ತಿಲ್ಲದೇ ಇದ್ದವರಿಗೆ ನೀವು ಅಷ್ಟು ಹೇಳಿ ನಿಮ್ಗೆ ಗೊತ್ತಿಲ್ಲ ಅಲ್ವಾ ಅಂತ ಹೇಳಿ ನಿಲ್ಲಿಸಿದರೆ ಹೇಳಿದ್ದು ಯಾಕೆ ವ್ಯರ್ಥ ಅಲ್ವಾ? ಬೇಡ, ಇದು ಬೇಕಿರಲಿಲ್ಲ. ಇದು ನಮ್ಮ ಪರಿಮಳಾಚಾರ್ಯ ಯಾಕೋ ಸುಮ್ಮನೆ ಈ ವಿಷಯ ಕೊಟ್ಟು ಇವರನ್ನು ಕಿರಿಕಿರಿ ಮಾಡಿ ರಗಳೆ ಮಾಡಿ ಹಾಕಿದರು ಅಂತ ಹೇಳುವ ಸಾಧ್ಯತೆ ಇದೆ.
ಈ ಬಿಂಬಸ್ವರೂಪದ ಜ್ಞಾನ ಬೇಕು, ಇದು ಜ್ಞಾನದಿಂದ ಫಲ. ಅದಕ್ಕಿಂತ ವಿಶೇಷ ಏನು, ಗೊತ್ತಿಲ್ಲದೇ ಇದ್ದವ ಇದನ್ನು ಪಡೆಯುವುದಕ್ಕೆ ಸಾಧನೆ ಮಾಡಬೇಕು. ಏನು ಸಾಧನೆ, ನಾರಾಯಣ ಅಷ್ಟಾಕ್ಷರದ ಧ್ಯೇಯ ಸ್ವರೂಪವನ್ನು ಬಿಂಬ ಅಂತ ತಿಳಿದು ಉಪಾಸನೆ ಮಾಡಬೇಕು. ಇದು ಅನ್ಯಥಾ ಜ್ಞಾನ ಅಲ್ಲ, ಯಾಕಂದರೆ ಆ ರೂಪ ಅದು ಸರ್ವರಿಗೂ ಬಿಂಬ. ಬಹಿರುಪಾಸಕ ಅಪಿ ಹೃದಯ ಕಿಂಚಿದ್ದು ಉಪಾಸಾಂ ಕುರಿಯುರೇವ ಅಂತ, ಬಹಿರುಪಾಸಕರು ಕೂಡ ಹೃದಯದಲ್ಲಿ ಆ ನಾರಾಯಣನ ಉಪಾಸನೆಯನ್ನು ಅವಶ್ಯ ಮಾಡಲೇಬೇಕು. ಉದಯಿಸಿದ ಸೂರ್ಯನ ಕಾಂತಿಯಿಂದ ತುಂಬಿದ ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿರತಕ್ಕಂತಹ, ಪೀತಾಂಬರ ಧರಿಸಿರುವ ಸುಂದರ ಕಾಯದ ಭಗವಂತನ ರೂಪ ಏನು ನಾರಾಯಣ ಅಷ್ಟಾಕ್ಷರ ಉದ್ಯದ್ಭಾಸ್ವ ಸಮಾಭಾಸ ಅಂತ ಹೇಳಿದ್ದಾರೆ, ಅಂತಹ ರೂಪವನ್ನು ಹೃದಯದಲ್ಲಿ ಉಪಾಸನೆ ಮಾಡುವುದರ ಮೂಲಕ ಆ ಭಗವದ ಅನುಗ್ರಹದಿಂದ ಉಳಿದ ದೇವತೆಗಳ ಅನುಗ್ರಹದಿಂದ ಆತ ಬಿಂಬವನ್ನು ಕಾಣುವುದಕ್ಕೆ ಶಕ್ಯ ಅನ್ನುವ ಒಟ್ಟು ಶಾಸ್ತ್ರದ ಮರ್ಯಾದೆ. ನನಗೆ ಇಂಥ ವಿಷಯವನ್ನು ಎಷ್ಟು ನಿರೂಪಿಸಿದರೆ ಶಕ್ಯ ಅನ್ನೋದು ಗೊತ್ತಿಲ್ಲ, ಗುರುಗಳಿಗೆ ಗೊತ್ತಿರುವ ಹಾಗೆ ಅದು ಎಷ್ಟು ಕಷ್ಟದ ವಿಷಯವನ್ನಾದರೂ ಅದು ಸ್ಪಷ್ಟವಾಗಿ ಹೃದಯಕ್ಕೆ ಹೋಗುವ ಹಾಗೆ ನಿರೂಪಿಸುವ ಸಾಮರ್ಥ್ಯ ಪೂಜ್ಯ ಪಲಿಮಾರು ಶ್ರೀಪಾದರದ್ದು, ಅವರ ಗುರುಗಳಿಂದ ಬಂದದ್ದು. ಅವರ ಮುಂದೆ ನಾನು ಅಧ್ಯಯನ ಮಾಡಿರತಕ್ಕಂಥ ವಿಷಯವನ್ನು ಯಥಾಶಕ್ತಿ ನಿರೂಪಣೆ ಮಾಡಿದ್ದೇನೆ. ಹೆಚ್ಚು ಕಡಿಮೆ ಇದ್ದರೆ ಪೂಜ್ಯರು ಕ್ಷಮಿಸಬೇಕು ಅಂತ ಅವರಲ್ಲಿ ಕೇಳ್ತಾ, ಈ ವಿಷಯದ ಬಗ್ಗೆ ನನಗೂ ಅಧ್ಯಯನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ಶ್ರೀಯುತ ನಮ್ಮ ನಾಗಸಂಪಿಗೆಯವರ ಜೊತೆಗೆ ವಿಮರ್ಶೆ ಮಾಡಿ, ರಘುತ್ತಮ ನಾಗಸಂಪಿಗೆಯವರ ಜೊತೆಗೆ ಈ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಹೆಸರು ಮಾಡಿರತಕ್ಕಂಥ ಸಾತ್ವಿಕ ಭಾವದ ಪಂಡಿತರು ರಘುತ್ತಮ ನಾಗಸಂಪಿಗೆಯವರು, ಅವರ ಜೊತೆಗೆ ಮೇಲನೆ ಒಟ್ಟಿಗೆ ಸೇರಿಕೊಂಡು ಈ ವಿಷಯ ಸತ್ಯನಾರಾಯಣಾಚಾರ್ಯ ಕೊಡ್ರಿ ಅಂತ ಅವರು ಹೇಳಿದರಂತೆ, ಹಾಗೆ ಅದನ್ನೇ ಹೇಳ್ರಿ ಅಂತ ನನಗೆ ಆದೇಶ ಕೊಟ್ಟಿದ್ದಾರೆ. ಯಥಾಶಕ್ತಿ ಅದನ್ನು ಗುರುಗಳ ಅನುಗ್ರಹದಿಂದ ನಿಮ್ಮ ಮುಂದೆ ನಿರೂಪಿಸಿದ್ದೇನೆ. ನಾಲ್ಕು ಮಾತುಗಳನ್ನು ಶ್ರೀ ರಾಘವೇಂದ್ರ ಗುರುಗಳ ಅಂತಸ್ಥಿತನಾಗಿರತಕ್ಕಂತಹ ಆ ಭಗವಂತ ಶ್ರೀರಾಮಚಂದ್ರಾಭಿನ್ನನಾದ ಶ್ರೀ ವೇದವ್ಯಾಸರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಬಿಂಬ ಪ್ರತಿಬಿಂಬ ಭಾವ ವಿಷಯ ಗಹನವಾಗಿರತಕ್ಕಂಥದ್ದು, ಆದರೂ ಕೂಡ ಬಹಳ ಸರಳವಾಗಿ ಮನಮುಟ್ಟುವಂತೆ ನಿರೂಪಣೆ ಮಾಡ್ತಕ್ಕಂಥವರಾಗಿದ್ದಾರೆ ಸತ್ಯನಾರಾಯಣಾಚಾರ್ಯರು. ಸ್ವರೂಪೋದ್ಧಾರಕರು ಯಾರು ಅಂದರೆ, ತಮ್ಮ ಬಿಂಬವನ್ನು ತಿಳಿದಿರತಕ್ಕಂಥವರು ಇನ್ನೊಬ್ಬರ ಬಿಂಬವನ್ನು ಅಂಥ ಸಾಮರ್ಥ್ಯವುಳ್ಳವರಾಗ್ತಾರೆ ಅಂತ ಹೇಳಿದರು. ಇದು ವಿಜಯದಾಸರ ಚರಿತ್ರೆಯಲ್ಲಿ ನೋಡಿದಾಗ, ಒಮ್ಮೆ ವಿಜಯದಾಸರು ಗೋಪಾಲದಾಸರು ಕಲಿತು ಕಲ್ಲೂರಿಗೆ ಸುಬ್ಬಣ್ಣಾಚಾರ್ಯರ ಮನೆಗೆ ಹೋದಾಗ ಸುಬ್ಬಣ್ಣಾಚಾರ್ಯರು ಭಾಗವತ ಪ್ರವಚನ ಮಾಡ್ತಾ ಇದ್ರಂತೆ. ಇನ್ನು ಅವ್ರ ಮನೆಯಲ್ಲಿ ಇನ್ನು ಅವ್ರ ಅಂಗಳದಲ್ಲಿ ಹೋಗ್ತಾ ಇರಲಿಕ್ಕೇ ವಿಜಯದಾಸರು ಗೋಪಾಲದಾಸರು ಹೇಳಿದ್ರಂತೆ, ಭಾಗಣ್ಣ ಕಾಗಿ ಎಷ್ಟು ಚೆನ್ನಾಗಿ ಭಾಗವತ ಹೋಗ್ತಾ ಇದೆ ನೋಡೋ ಅಂದ್ರಂತೆ. ಹೌದು ಗುರುಗಳೇ ಅಂತ ಗೋಪಾಲದಾಸರು ಅಂದ್ರಂತೆ. ಅಂದರೆ ಈ ವಿಜಯದಾಸರು ಗೋಪಾಲದಾಸರು ಇಬ್ಬರೂ ಕೂಡ ಅಪರೋಕ್ಷ ಜ್ಞಾನಿಗಳು, ತಮ್ಮ ಬಿಂಬವನ್ನು ಕಂಡಿರತಕ್ಕಂಥವರು, ಇನ್ನೊಬ್ಬರ ಬಿಂಬವನ್ನು ಕಾಣತಕ್ಕಂಥ ಯೋಗ್ಯತೆ ಉಳ್ಳವರಾದ ಕಾರಣ ಆ ರೀತಿ ಮಾತಾಡ್ಕೊಂಡ್ರಂತೆ. ಆದರೆ ಆ ಭಾಷೆ ಕಾಗಿ ಚೆನ್ನಾಗಿ ಭಾಗವತ ಹೇಳ್ತದಾ ಅಂತ ವಿಜಯದಾಸರು ಅಂದರು. ಅದು ಅರ್ಥ ಆಗಿರ್ತಕ್ಕಂಥ ಗೋಪಾಲದಾಸರು ಹೌದು ಗುರುಗಳೇ ಅಂದ್ರಂತೆ. ಅದು ಸುತ್ತಮುತ್ತಲು ಇದ್ದವರಿಗೆ ಅದ್ರ ಭಾವನೆ ಅರ್ಥ ಆಗಲಿಲ್ಲ. ಈ ರೀತಿಯಾಗಿ ದಾಸರ ಚರಿತ್ರೆಯಲ್ಲಿ ಅಂದರೆ ಅಪರೋಕ್ಷ ಜ್ಞಾನಿಗಳು ಆ ದಾಸರು ಅಂತ ಆಚಾರ್ಯರು ಏನದು ಬಿಂಬ ಪ್ರತಿಬಿಂಬ ಹೇಳಿದ್ರಲ್ಲ, ಅದು ದಾಸರ ಚರಿತ್ರೆಗೆ ಮಾಡಿಕೊಂಡು ಹೊತ್ತಿನಾಗ ಇನ್ನೊಬ್ಬರ ಬಿಂಬವನ್ನು ಕಾಣತಕ್ಕಂಥ ಯೋಗ್ಯತೆ ಉಳ್ಳವರೇ ಉಳ್ಳವರು ಯಾರಾಗ್ತಾರೆ ಅಂದರೆ ತಮ್ಮ ಬಿಂಬವನ್ನು ಕಂಡವರೇ ಆಗ್ತಾರೆ ಎಂಬತಕ್ಕಂಥ ದಾಸರಾಯರ ಚರಿತ್ರೆಯಿಂದ ತಿಳಿದು ಬರುತ್ತೆ. ಇಂಥ ವಿಷಯವನ್ನು ಹೇಳಿರತಕ್ಕಂಥ ಸತ್ಯನಾರಾಯಣಾಚಾರ್ಯರಿಗೆ ನಮ್ಮ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಅವರು ಸಂಜೆ ಇನ್ನೊಂದು ಉಪನ್ಯಾಸ ಕೂಡ ಇರತಕ್ಕಂಥದ್ದಾಗಿದೆ. ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಪಾದಂಗಳವರು ಭಾವಸಂಗ್ರಹದ ಅನುಗ್ರಹ ಸಂದೇಶವನ್ನು ನೀಡಬೇಕಾಗಿ ಪ್ರಾರ್ಥನೆ. ಇಂದಿನ ದಿನದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಕೆ ವಿ ದೇಸಾಯಿಯವರು ಹಾಗೂ ಯಾದಿಗುಪ್ಪಿ ಶ್ಯಾಮರಾವರಿಗೂ ಕೂಡ